ಅಧಿಕ ಮಾಸ ಅಂದ್ರೆ ಏನು ಅಧಿಕ ಮಾಸದಲ್ಲಿ ಯಾಕೆ ಶುಭ ಕಾರ್ಯ ಮಾಡಬಾರ್ದು ಮತ್ತು ಅಧಿಕ ಮಾಸದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾದ ಆಚಾರ್ಯ ಶ್ರೀ ವಿಠಲ್ ಭಟ್ ಇದ್ದಾರೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಅಧಿಕ ಮಾಸ ಅಂದ್ರೆ ಏನು ಮೊದಲನೇದಾಗಿ ನಮ್ಮಲ್ಲಿ ಪಂಚಾಂಗ ಅಂತ ನಮ್ಮ ವೈದಿಕ ವೈದಿಕ ಶಾಸ್ತ್ರ ಭಾರತೀಯ ಪರಂಪರೆಯಲ್ಲಿ ನಮಗೆ ಪಂಚಾಂಗ ಬಹಳಷ್ಟು ಮುಖ್ಯ ನಾವು ಇಂಗ್ಲೀಷ್ ಅವ್ರ ಥರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನೋಡಿದಾಗ ನಮ್ಮಲ್ಲಿ ಈಗ ಪ್ರಭಾವ ವಿಭವಾದಿ ಸಂವತ್ಸರಗಳ ಅರುವತ್ತು ಸಂವತ್ಸರಗಳು ಅದೇ ರೀತಿಯಲ್ಲಿ ಹೋಗಬೇಕಾದ್ರೆ ಪಂಚಾಂಗದ ಆಧಾರವಾಗಿ ಹೋಗಬೇಕಾದ್ರೆ ದೃಕ್ ಸಿದ್ಧಾಂತ ಸೂರ್ಯ ಸಿದ್ಧಾಂತ ಅಂತ ನಮ್ಮಲ್ಲಿ ಸಿದ್ಧಾಂತಗಳ ಬೇಸ್ ಮೇಲೆ ಹೇಗೆ ನೀವು ಆಲ್ಜಿಬ್ರ ಎಲ್ಲ ಮಾಡ್ಬೇಕಾದ್ರೆ ನಿಮಗೆ ಇದು ಬೇಕಾಗತ್ತಲ್ಲ ಇವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಇತ್ಯಾದಿಗಳನ್ನ ನೀವು ಏನು ಮಾಡ್ಕೊತೀರಿ ಅದೇ ಥರ ನಮ್ಮಲ್ಲಿ ಒಂದಿಷ್ಟು ಸಿದ್ಧಾಂತಗಳು ಅಂತಿದೆ ಅದನ್ನು ತಗೊಂಡು ನಾವು ಅಪ್ಲಿಕೇ ಅಪ್ಲಿಕೇಬಲ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಈ ಸಿದ್ಧಾಂತಗಳು ಸೂರ್ಯನ ಸಂಚಾರ ಹಾಗೂ ಚಂದ್ರನ ಸಂಚಾರ ದ್ವಾದಶ ರಾಶಿಗಳಲ್ಲಿ ಸೂರ್ಯನ ಸಂಚಾರ ಹಾಗೂ ಚಂದ್ರನ ಸಂಚಾರ ಈ ಎರಡು ಸಂಚಾರದ ಮೇಲೂ ಸಹ ನಮ್ಮಲ್ಲಿ ಎರಡು ವಿಭಿನ್ನವಾದ ಮಾಸಗಳು ಬರುತ್ತೆ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಸೂರ್ಯನ ಮೇಷ ಮೇಷಮಾಸ ವೃಷಭ ಮಾಸ ಮಿಥುನ ಮಾಸ ಅಂತ ಬಂದರೆ ಚಂದ್ರನ ಸಂಚಾರ ಎರಡೂವರೆ ದಿವಸ ಒಂದು ರಾಶಿಯಲ್ಲಿದ್ದರೂ ಸಹ ಅದನ್ನು ಪೂರ್ಣವಾಗಿ ನೋಡಿದಾಗ ಒಂದು ತಿಂಗಳು ಒಂದು ರಾಶಿಯಲ್ಲಿ ಒಂದು ಚಕ್ರವನ್ನೇನು ಮುಗಿಸ್ಕೊಳ್ತಾನವನು ಅದರ ಮೇಲೆ ಚೈತ್ರ ವೈಶಾಖ ಇತ್ಯಾದಿ ಮಾಸಗಳನ್ನು ಸಹ ನಾವು ಹೇಳ್ತೇವೆ ಸೊ ಎರಡು ರೀತಿಯಲ್ಲಿ ನಮಗೆ ಇರ್ತದೆ ಸೊ ಈ ಎರಡನ್ನೂ ಸಹ ನಮ್ಮಲ್ಲಿ ಪ್ರಕೃತಿಗೆ ಸಿಂಕ್ರನೈಸ್ ಮಾಡಲಾಗಿದೆ ಅಂದರೆ ಯಾವ ಕಾಲದಲ್ಲಿ ಯಾವ ಋತುವಿನಲ್ಲಿ ಏನಾಗಬೇಕು ಪ್ರಕೃತಿಯಲ್ಲಿ ಚಳಿಗಾಲ ಯಾವಾಗ ಬರಬೇಕು ಮಳೆಗಾಲ ಯಾವಾಗ ಬರಬೇಕು ಬೇಸಿಗೆ ಕಾಲ ಯಾವಾಗ ಬರಬೇಕು ಈ ಏನು ಮೂರು ವಿಭಿನ್ನವಾಗಿ ನಮಗೆ ಕಾಲಗಳಿದೆಯಲ್ಲ ಈ ಪ್ರಕೃತಿಯ ಜೊತೆಗೆ ನಮ್ಮ ಪಂಚಾಂಗ ಸಿಂಕ್ರನೈಸ್ ಆಗಿರಬೇಕು ಅಂದರೆ ಅದ್ರ ಜೊತೆಗೆ ಇದು ಕರೆಕ್ಟಾಗಿ ಹೋಗಬೇಕು ಅಂದರೆ ಆ ಸೈಕಲ್ಗೆ ಕರೆಕ್ಟಾಗಿ ಲೈಫ್ ಸೈಕಲ್ ಏನಿದೆ ಆ ಸೈಕಲ್ ಚಕ್ರಕ್ಕೆ ಕರೆಕ್ಟಾಗಿ ಇದು ಹೊಂದಾಣಿಕೆ ಆಗಬೇಕು ಅಂತಂದಾಗ ಚಂದ್ರನ ಇದ್ರ ಜೊತೆಗೆ ಹೊಂದಾಣಿಕೆ ಸೂರ್ಯನ ಒಂದು ಚಲನೆ ಹಾಗೂ ಚಂದ್ರನ ಚಲನೆಯೊಂದಿಗೆ ಏನು ವರ್ಷ ಕಂಪ್ಲೀಟ್ ಆಗ್ತದೆ ಆ ವರ್ಷದ ಜೊತೆಗೆ ಸಿಂಕ್ರನೈಸ್ ಆಗಬೇಕು ಅಂದಾಗ ಒಂದು ಅಧಿಕ ಮಾಸ ಹಾಗೂ ಶೂನ್ಯ ಮಾಸ ಅನ್ನುವಂಥದ್ದು ಬರ್ತದೆ ಒಂದು ಒಂದೇ ಮನೆ ಅಂದರೆ ಸಂಕ್ರಾಂತಿ ಅಂತ ನೀವು ವರ್ಷಕ್ಕೊಂದ್ಸಲ ಇದು ಮಾಡ್ತಿರಲ್ಲ ಅದು ಮಕರ ಸಂಕ್ರಾಂತಿ ಅದೇ ಥರ ಪ್ರತಿ ತಿಂಗಳು ಸಂಕ್ರಾಂತಿ ಆಗುತ್ತೆ ಸಮ್ಯಕ್ ಕ್ರಾಂತಿ ಅಂತ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗುವಂಥದ್ದು ರವಿ ಒಂದು ರಾಶಿಗಿಂತ ಇನ್ನೊಂದು ರಾಶಿಗೆ ಹೋಗ್ತಕ್ಕಂಥದ್ದು ಸೊ ಪ್ರತಿ ತಿಂಗಳು ಚಂದ್ರನ ಮಾಸಗಳಲ್ಲಿ ಪ್ರತಿ ತಿಂಗಳು ಒಂದೊಂದು ಸಂಕ್ರಾಂತಿ ಸಿಗುತ್ತೆ ಒಂದೇ ತಿಂಗಳಲ್ಲಿ ಎರಡು ಸಂಕ್ರಾಂತಿ ಬಂದ್ಬಿಡ್ತು ಅಂದರೆ ಅದು ನಮಗೆ ಅಧಿಕ ಮಾಸ ಅಂತ ಹ್ಮ್ ಹ್ಮ್ ಆಯ್ತಲ್ವಾ ಸೊ ಈ ರೀತಿ ಆದಾಗ ನಾವು ಅದನ್ನು ಯಾಕೆ ಅದನ್ನ ಅಧಿಕ ಮಾಸವನ್ನು ಸೇರಿಸ್ಕೊಡೋದು ಅಂದ್ರೆ ಚಂದ್ರನ ಸಂಚಾರ ಹಾಗೂ ರವಿಯ ಸಂಚಾರದ ಪ್ರಕಾರ ಸರಿಯಾಗಿ ಮಾ ವರ್ಷವನ್ನ ಸಿಂಕ್ರನೈಸ್ ಆಗಬೇಕು ಹಾಗೂ ಆಯಾ ಋತುಗಳಲ್ಲಿ ಸರಿಯಾಗಿ ಕಾಲಕಾಲಕ್ಕೆ ಪ್ರಕೃತಿಗೆ ತಕ್ಕಂತೆ ನಮ್ಮ ಋತುಮಾನ ನಮ್ಮ ಚಂಕ್ರಗಳು ನಮ್ಮ ಪಂಚಾಂಗಗಳು ಸರಿಯಾಗಿ ಸಿಂಕ್ರನೈಸ್ ಆಗಬೇಕು ಅನ್ನುವ ಕಾರಣಕ್ಕೆ ಒಂದು ಎಕ್ಸ್ಟ್ರಾ ಮಾಸವನ್ನು ಸೇರಿಸಿ ಅದನ್ನು ಅಧಿಕ ಮಾಸ ಅಂತ ಸೇರ್ತಾರೆ ಅದೇ ಅಧಿಕ ಮಾಸ ಗುರುಗಳೇ ಅಧಿಕ ಮಾಸ ಅಶುದ್ಧ ಏನು ನೋಡಿ ಈ ಅಧಿಕ ಮಾಸ ಸಾಮಾನ್ಯವಾಗಿ ನಮಗೆ ಮೂರು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಅಧಿಕ ಮಾಸ ಇಂಗ್ಲೀಷಲ್ಲೂ ನಮಗೆ ಲೀಪಿಯರ್ ಅದು ಇದು ಅಂತ ಬರೋ ಥರನೇ ಇದರಲ್ಲಿ ನಮ್ಮ ಒಂದು ಮಾಸವನ್ನ ಹಾಕ್ತಿದ್ದು ಅಂದಾಜು ಎರಡು ವರ್ಷದ ಎರಡು ವರ್ಷದ ಎಂಟೂವರೆ ತಿಂಗಳು ಹೆಚ್ಚು ಕಡಿಮೆ ಮೂರು ವರ್ಷಕ್ಕೊಮ್ಮೆ ಅಂದ್ಕೊಳ್ಳಿ ನೀವು ಅದು ನಮಗೆ ಒಂದು ಅಧಿಕ ಮಾಸ ಬಂದೇ ಬರ್ತದೆ ಇದನ್ನು ಮಲಮಾಸ ಅಂತ ಕರೀತಾರೆ ಆ್ಯಕ್ಚುಲಿ ಇದನ್ನು ಮಲಮಾಸ ಅಂತ ಕರೀತಾರೆ ಅಶುದ್ಧವಾಗಿರದೆ ಇದು ಒಳ್ಳೆಯದಲ್ಲ ಅಂದರೆ ವೃದ್ಧಿ ಕಾರ್ಯಗಳಿಗೆ ಅಶುಭ ಅಂತ ವೃದ್ಧಿ ಕಾರ್ಯಗಳು ಅಂದ್ರೆ ಏನು ಗುರುಳೆ ನಾನು ಇವತ್ತು ಇವಾಗ ಶ್ರಾವಣಾಧಿಕ ಇದೆ ಆ್ಯಕ್ಚುಲಿ ಶ್ರಾವಣ ಮಾಸ ಮೊದಲು ಬಂದಿರ್ತಕ್ಕ ಅದರಿಂದ ಶ್ರಾವಣಾಧಿಕ ಅಲ್ವಾ ನಾನು ಗೃಹ ಪ್ರವೇಶ ಮಾಡ್ತೀನಿ ಅಂದರೆ ಇಲ್ಲ ಮಾಡೋಂಗಿಲ್ಲ ಶ್ರಾವಣ ಅಲ್ವಾ ನಾನು ಮದುವೆ ಮಾಡ್ತೀನಿ ಅಂದರೆ ಇಲ್ಲ ಮಾಡೋಂಗಿಲ್ಲ ಶ್ರಾವಣ ಮಾಸ ಉಪನಯನ ಮಾಡ್ತೀನಿ ನಾಮಕರಣ ಮಾಡ್ತೀನಿ ಇದರ ವೃದ್ಧಿ ಕಾರ್ಯಗಳನ್ನು ಏನೇ ಮಾಡ್ತೀನಿ ಅಂದರೂ ಸಹ ಅಧಿಕ ಮಾಸ ಅಶುಭನೇ ನಾವೊಂದು ಬಾಡಿಗೆ ಮನೆಗೆ ಹಾಲುಗ್ಸ್ಕೊಂಡು ಹೋಗ್ತೀವಿ ಅಂದ್ರೂ ಬೇಡ ಅಂತಲೇ ಹೇಳಬೇಕಾಗತ್ತೆ ಯಾಕೆ ಅಂತಂದ್ರೆ ಯಾಕಂದರೆ ಸಾ ಜ್ಯೋತಿಷ್ಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಜ್ಯೋತಿಷ್ಯ ತಲುಪಬೇಕು ಆ ಅವ್ರಿಗೆ ಗೊತ್ತಾಗಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ರೀತಿಯ ಪಂಚಾಂಗದಲ್ಲಿ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ಹಾಗೂ ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳನ್ನು ಅಂದರೆ ವೃದ್ಧಿ ಕಾರ್ಯಗಳನ್ನು ಮಾಡಬಾರದು ಇದು ಮಲಮಾಸ ಅಂತ ಹೇಳ್ತಾರೆ ಅಂದರೆ ಅಶುಭ ಮಾಸ ಅಂತ ಇದನ್ನು ಕನ್ಸಿಡರ್ ಖಂಡಿತವಾಗಿ ಮಾಡಲಾಗ್ತದೆ ಅದರಲ್ಲೂ ಸಹ ಈ ಆಷಾಢ ಮಾಸಕ್ಕಿಂತಲೂ ಹೆಚ್ಚಿನ ಅಶುಭತೆಯನ್ನು ಈ ಒಂದು ಅಧಿಕ ಮಾಸದಲ್ಲಿ ಕೊಟ್ಟಿರ್ತಾರೆ ಆದರೆ ಇದು ಕ್ವಾಯಿನ್ನ ಒಂದು ಮುಖ ಮಾತ್ರ ಕ್ವಾಯಿನ್ನ ಇನ್ನೊಂದು ಮುಖವನ್ನು ನೋಡಿದಾಗ ನಾರಾಯಣ ಶ್ರೀಮನ್ನಾರಾಯಣನ ಆರಾಧನೆ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಮಾಸ ದೇವತಾರಾಧನೆಗಳನ್ನ ನಿಮಗೆ ಮಾಡಲಿಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಅತ್ಯಂತ ಉತ್ತಮವಾದಂಥ ಶ್ರೇಷ್ಠವಾದಂಥ ಮಾಸ ಯಾಕೆಂದ್ರೆ ನೀವು ಒಂದು ಭಾಗದಷ್ಟು ದಾನ ಮಾಡಿದಾಗ ಅದರ ಎರಡು ಭಾಗದಷ್ಟು ನಿಮಗೆ ಫಲವನ್ನು ಕೊಡ್ತದೆ ಈ ದ ಅಧಿಕ ಮಾಸದಲ್ಲಿ ನೀವು ಮಾಡುವಂತಹ ದಾನಾದಿಗಳಿಂದ ಅಂತ ಹೇಳ್ತಾರೆ ಓಕೆ ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಕೆಲವರು ಶುಭ ಕಾರ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವರು ಮಾಡ್ತಾರೆ ಇನ್ನು ಈ ಅಧಿಕ ಮಾಸದಲ್ಲಿ ಶುಭ ಕಾರ್ಯ ಮಾಡಬಾರ್ದ ಉದಾಹರಣೆ ಗೃಹ ಪ್ರವೇಶ ಮದ್ವೆ ಆ ರೀತಿಯಾಗಿ ಮಾಡಬಾರ್ದ ಏನು ಮತ್ತೆ ಯಾಕೆ ಆಷಾಢ ಮಾಸ ಅದರಲ್ಲಿ ಶುಭ ಕಾರ್ಯಗಳೇ ಮಾಡಬಾರದು ಅನ್ನತಕ್ಕಂಥದ್ದು ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಕ್ಚುಲಿ ನೋಡಿ ಈ ಆಷಾಢ ಮಾಸದಲ್ಲಿ ಅತೀ ಮಳೆಗಾಲಗಳು ಇರ್ತಿದ್ವು ನೀವು ಹಿಂದೆ ಹೋಗಿ ಈಗಿನ ಪ್ರಶ್ನೆ ಬೇಡ ನಾವು ಈಗ ನಾವು ಎನ್ವಿರಾನ್ಮೆಂಟ್ನ ನ ಹಾಳು ಮಾಡಿ ಮುಗಿಸ್ಬಿಟ್ಟಿದ್ದೀವಿ ಈಗ ಯಾವಾಗ ಯಾವಾಗೋ ಮಳೆ ಬರುತ್ತೆ ಇರಲಿ ಮೊದಲಿನ ಕಾಲದಲ್ಲಿ ಆಷಾಢ ಅಂದ್ರೆ ಸರಿಯಾಗಿ ಮಳೆ ಬೀಳ್ತಕ್ಕಂಥ ಕಾಲ ಆಗಿತ್ತು ಪ್ರಾಕ್ಟಿಕಲಿ ಆಷಾಢ ಮಾಸ ಇವಾಗ ನಮ್ಮಲ್ಲಿ ಹಳ್ಳಿಗಳಲ್ಲೆಲ್ಲ ಒಂದೊಂದು ಕಾರ್ಯಕ್ರಮ ಏನೊಂದು ವಿವಾಹವೋ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅಂತಂದ್ರೆ ಎಲ್ಲ ದೂರ ದೂರದ ಹಳ್ಳಿಗಳಿಂದ ಊರಿಗಳನ್ನೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಬರ್ತಿದ್ರು ಸಿ ಹೀಗಿರ್ಬೇಕಾದ್ರೆ ಈ ಆಷಾಢ ಮಾಸದಲ್ಲಿ ತುಂಬ ಮಳೆ ಬಂದಾಗ ಅವರಿಗೆಲ್ಲ ಬರಕಾಗ್ತಾ ಇರಲಿಲ್ಲ ಸೊ ಆದ್ರಿಂದ ಆಷಾಢ ಮಾಸದಲ್ಲಿ ಈ ತರ ಅತಿಯಾಗಿ ಮಳೆ ಸುರಿತಾ ಇರ್ತದೆ ಬೋ ಅಂತ ಮಳೆ ಸುರಿತಾ ಇರ್ತಿತ್ತು ಈಗಲೂ ಮಳೆಗಾಲ ಕಾಲದಲ್ಲಿ ನಮ್ಮ ಮಲೆನಾಡು ಕಡೆ ಹೋದ್ರೆ ನಿಮಗೆ ಆ ಜೋ ಅಂತ ಮಳೆ ಸುರಿತಾ ಇರುವಂಥದ್ದು ಸೊ ಆ ತರಹದ ಪರಿಸ್ಥಿತಿಯಲ್ಲಿ ಎಲ್ಲ ಅನಾನುಕೂಲತೆಗಳು ಜಾಸ್ತಿ ಈಗಿನ ಕಾಲದಂಗೆ ಒಂದ್ಸಲ ಯಾವುದೋ ಒಂದು ಕಾರ್ ಬುಕ್ ಮಾಡ್ಕೊಂಡು ಮೊಬೈಲ್ನಲ್ಲಿ ಹೋಗಿ ಇಳಿಯುವಂಥ ಪರಿಸ್ಥಿತಿನೋ ಅವೆಲ್ಲ ಮೊಬೈಲ್ನಲ್ಲಿ ಇಲ್ಲ ಇದೀನಿ ಇಂಥ ಕಡೆ ಇದನ್ನು ಬರ್ತೀನಿ ಬರಲ್ಲ ಅದೆಲ್ಲ ಹೇಳಂಗೂ ಇರಲಿಲ್ಲ ಸೊ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಿತ್ತು ಅಂತ ಆಷಾಢ ಮಾಸದಲ್ಲಿ ಯಾವುದು ಮಾಡ್ತಾ ಇರಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆ್ಯಕ್ಚುಲಿ ಅದೇನು ನಿಷಿದ್ಧ ಅಲ್ಲ ಬಟ್ ಆದರೂ ಅಂತ ತಗೊಂಡ್ರೂ ಸಹ ಈ ಅಧಿಕ ಮಾಸ ಆತರ ಬರಲ್ಲ ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ನಿಂದಾಗಿ ಇಲ್ಲಿ ನಿಷೇಧವನ್ನು ಹೇಳಿರಲಿಲ್ಲ ಇಲ್ಲಿ ಅಧಿಕ ಮಾಸವನ್ನೇ ನಿಷೇಧ ಮಾಡಿದ್ದಾರೆ ವೃದ್ಧಿ ಕಾರ್ಯಗಳಲ್ಲಿ ಗೃಹ ಪ್ರವೇಶ ಇರಬಹುದು ಮದುವೆ ಅಂದ್ರೆ ಅಕಸ್ಮಾತ್ ಆಷಾಢದಲ್ಲಾದರೂ ಮದುವೆ ಆಗಬಹುದು ಆದ್ರೆ ಅಧಿಕ ಮಾಸದಲ್ಲಿ ಮದುವೆ ಆಗಬಾರದು ಅಂತ ಆಷಾಢದಲ್ಲಿ ನೀವು ಮದುವೆ ಆದ್ರೂ ಪರವಾಗಿಲ್ಲ ಏನು ನೋ ಪ್ರಾಬ್ಲಮ್ ಆದರೆ ಅಧಿಕ ಮಾಸ ಮಲ ಮಾಸವಾದ್ರಿಂದ ಅಲ್ಲಿ ನೀವು ವಿವಾಹಾದಿ ವೃದ್ಧಿ ಕಾರ್ಯಗಳನ್ನು ಮಾಡುವಂಥದ್ದು ಉತ್ತಮ ಅಲ್ಲ ಮಲ ಅಂತಂದ್ರ ನಮಗೆ ಹೇಸಿಗೆ ಅಂತಲ್ವ ಆ ಅದರ ಮಲ ಮಾಸದಲ್ಲಿ ನೀವು ವೃದ್ಧಿಯನ್ನು ಮಾಡಿ ವೃದ್ಧಿ ಕಾರ್ಯಗಳನ್ನು ಮಾಡಬಾರದು ಮದುವೆ ಆದಗಳು ಮಾಡಿದಾಗ ಮುಂದೆ ದಾಂಪತ್ಯಕ್ಕೆ ಸಮಸ್ಯೆ ಆಗ್ತದೆ ಸಂತಾನದ ವಿಚಾರದಲ್ಲಿ ಸಮಸ್ಯೆ ಆಗ್ತದೆ ಸೊ ಅವರ ಸರ್ವತಾ ಸರ್ವಾಂಗೀಕರಣ ಅಭಿವೃದ್ಧಿಯ ವಿಚಾರಗಳಲ್ಲಿ ಸಮಸ್ಯೆ ಆಗ್ತದೆ ಅಂತ ಇದು ಅದಕ್ಕೆ ಅದಕ್ಕೆ ನಾನು ಇದರ ಇನ್ನೊಂದು ಭಾಗವಾಗಿ ಹಂಗಾರೆ ಇದನ್ನು ಮಾಡಬಾರ್ದು ಯಾವುದನ್ನು ಮಾಡಬಾರ್ದು ಗೃಹ ಪ್ರವೇಶ ಮಾಡಬಾರ್ದು ಮದುವೆ ಮಾಡಬಾರ್ದು ನಾಮಕರಣ ಮಾಡಬಾರ್ದು ಮತ್ತೊಂದು ಇತರ ಶುದ್ಧ ವೃದ್ಧಿ ಕಾರ್ಯಗಳು ಯಾವುದು ಮಾಡಬಾರ್ದು ಅಂದರೆ ಏನು ಮಾಡಬೇಕು ದೇವತಾರಾಧನೆ ಶಾಂತಿ ಕಾರ್ಯಗಳನ್ನು ಮಾಡಬೇಕು ನಿಮ್ಮ ಜಾತಕದಲ್ಲಿ ಏನೋ ದೋಷ ಇದೆ ಒಂದು ಅನುಷ್ಠಾನ ಮಾಡ್ಕೊಳ್ಬೇಕು ಏನೋ ಒಂದು ದಾನ ಕೊಡೋಕೆ ಈ ಮಾಸದಲ್ಲಿ ದಾನ ಕೊಡಿ ವಿಶೇಷವಾಗಿ ದಾನ ಮಾಡೋದಿದ್ರು ಈ ಮಾಸದಲ್ಲಿ ಮಾಡಿ ಹೋಮ ಪೂಜೆ ಪುನಸ್ಕಾರಗಳನ್ನ ಈ ಮಾಸಕ್ಕೋಸ್ಕರ ಮಾಡಿ ಯಾವುದೊಂದು ಸ್ತೋತ್ರ ಪಠನೆಗಳನ್ನ ಈ ಮಾಸದಲ್ಲಿ ಮಾಡಿ ನಿಮಗೆ ಹೆಚ್ಚಿನ ಅಂತ ವಿಷ್ಣು ಸಹಸ್ರನಾಮ ಇತ್ಯಾದಿ ಈ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅಂದ್ರೆ ಎಲ್ಲಿವರೆಗೂ ಇರುತ್ತೆ ಅದಕ್ಕೆ ಮಾಸ ಮತ್ತು ಯಾವಾಗಿನ ಶುಭ ಕಾರ್ಯ ಮಾಡಬಹುದು ನೋಡಿ ಜುಲೈ ಹದಿನೆಂಟನೇ ತಾರೀಕು ಜುಲೈ ಹದಿನೇಳನೇ ತಾರೀಕು ಸೋಮವಾರ ಅಮಾವಾಸ್ಯೆ ಬಂದಿದೆ ಇದು ಆಷಾಢದ ಇದು ಸೋಮವತಿ ಅಂತ ಕರೀತಾರೆ ಅದನ್ನು ಸೋಮವಾರ ಅಮಾವಾಸ್ಯೆ ಬಂದರೆ ಅದರ ನೆಕ್ಸ್ಟ್ ಡೇನೆ ಜುಲೈ ಹದಿನೆಂಟನೇ ತಾರೀಕು ಅಧಿಕ ಶ್ರಾವಣ ಶುಕ್ಲ ಪಾಡ್ಯ ಅಲ್ಲಿಂದ ಶುರುವಾಗತಕ್ಕಂಥದ್ದು ಅಗಸ್ಟ್ ಹದಿನಾರನೇ ತಾರೀಕು ಜುಲೈ ಹದಿನೆಂಟರಿಂದ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಅಧಿಕ ಮಾಸ ಇರುತ್ತೆ ಸೊ ಇದು ಫುಲ್ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ನೀಟಾಗಿರುತ್ತೆ ಈ ಒಂದು ಇಡೀ ತಿಂಗಳಲ್ಲೂ ಸಹ ಕರ್ಕ ರಾಶಿಯಲ್ಲೇ ರವಿ ಇರ್ತಾನೆ ಒಂದೇ ರಾಶಿಯಲ್ಲಿ ರವಿ ಇರ್ತಾನೆ ಸೊ ಆದ್ರಿಂದವೇ ಇದು ಅಧಿಕ ಮಾಸ ಆಗ್ತಕ್ಕಂಥದ್ದು ಸೊ ಅದರಿಂದ ಇಲ್ಲೇನಾಗತ್ತೆ ಈ ಕಂಟಿನ್ಯೂಸ್ ಆಗಿ ನಾವು ಸಿಗ್ತಕ್ಕಂಥದ್ದು ಏನು ನೋಡ್ತಕ್ಕಂಥದ್ದು ಇದೆಯಲ್ಲ ಈ ಜುಲೈ ಹದಿನೆಂಟರಿಂದ ಆಗಸ್ಟ್ ಹದಿನಾರರ ತನಕ ಈ ಉದ್ದಕ್ಕೆ ಕಂಟಿನ್ಯೂಸ್ ಆಗಿ ನೋಡುವಂತಹ ಮಾಸದನ್ನ ನಾವು ಅಧಿಕ ಮಾಸ ಅಂತ ಈ ಸಲ ಬಂದಿರತಕ್ಕಂಥದ್ದು ಅದಾದ ಮೇಲೆ ನಿಜಶ್ರಾವಣ ನಿಜಶ್ರಾವಣದಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡ್ಬೋದು ಶ್ರಾವಣ ಮಾಸದಲ್ಲಿ ನಾವು ಹೇಗೆ ರೀತಿಯಲ್ಲಿ ಶ್ರಾವಣ ಶುಕ್ರವಾರ ಅಂತ ಅಥವಾ ಬೇರೆ ಯಾವುದಾರು ಒಂದು ನಮ್ಮ ಗೃಹ ಪ್ರವೇಶ ಮದುವೆ ಇತ್ಯಾದಿ ಶ್ರಾವಣ ಮಾಸದಲ್ಲಿ ಏನೇನು ಶುಭ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲದನ್ನೂ ಸಹ ಮಾಡಬಹುದು ಆದರೆ ಅಧಿಕ ಮಾಸ ಶುಭ ಕಾರ್ಯಗಳು ವೃದ್ಧಿ ಕಾರ್ಯಗಳು ಮಾಡುವಂತಿಲ್ಲ ಅಂದ್ರೆ ಅಧಿಕ ಮಾಸ ಬಂದ್ರೆ ಈ ವರ್ಷ ಹೇಗಿರುತ್ತೆ ಅಂತ ಅಧಿಕ ಮಾಸ ಬಂದಾಗ ವರ್ಷದ ಮೇಲಿನ ಪ್ರಭಾವ ಅಂತ ವಿಚಾರ ವ್ಯತ್ಯಾಸ ಆಗೋದಿಲ್ಲ ಅದು ಬರೋದೇ ಸಿಂಕ್ರನೈಸ್ ಮಾಡೋಕ್ಕೆ ಈಗ ಏನಾಗತ್ತೆ ನಾವು ಆಷಾಢ ಮಾಸದಲ್ಲಿ ಮಳೆ ಆಗಬೇಕು ಆಷಾಢ ಮಾಸ ಮುಗಿತೀನೋ ಮಳೆ ಇನ್ನೂ ಸರಿಯಾಗಿ ಶುರುವಾಗಿಲ್ಲ ಈಗ ಅದಕ್ಕೆ ಅಧಿಕ ಮಾಸವನ್ನು ಹಾಕಿ ಅದನ್ನು ಸಿಂಕ್ರನೈಸ್ ಮಾಡ್ತಕ್ಕಂಥದ್ದು ಮುಂದಿನ ವರ್ಷದಿಂದ ಕರೆಕ್ಟಾಗಿ ಬರುತ್ತೆ ಅದು ಅವಾಗ ಅದು ಸಿಂಕ್ರನೈಸ್ ಆಗ್ಬಿಡುತ್ತೆ ಕರೆಕ್ಟ್ ಆ ಮಳೆ ಮಾಲೆಗಾಲಕ್ಕೆ ಮಳೆ ಇದೆಲ್ಲ ಕರೆಕ್ಟಾಗಿ ನಮ್ಮ ಪಂಚಾಂಗಕ್ಕೆ ಸಿಂಕ್ರನೈಸ್ ಆಗ್ಬಿಡುತ್ತೆ ಸೊ ಅದು ಹಂಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಪ್ರಾಕೃತಿಕವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್ ದೃಷ್ಟಿಯಲ್ಲಿ ಇಟ್ಕೊಂಡು ಅಧಿಕ ಮಾಸ ಇತ್ಯಾದಿ ಕಾರ್ಯಗಳನ್ನ ಶುರು ಮಾಡಿಕೊಟ್ಟಿರ್ತಕ್ಕಂಥದ್ದು ಓಕೆ ಗುರುಗಳೇ ನೀವು ಹೇಳಿದ್ರೆ ಅಧಿಕ ಮಾಸದಲ್ಲಿ ದಾನ ಮಾಡಬಹುದು ಮತ್ತು ಶಾಂತಿಗಳನ್ನು ಮಾಡಿಸ್ಕೋಬಹುದು ಅಂತ ಹೇಳಿದ್ರೆ ಯಾವ ರೀತಿ ಯಾವ ದೇವರನ್ನ ಪೂಜಿಸಬೇಕು ಈ ಒಂದು ಅಧಿಕ ಮಾಸದಲ್ಲಿ ನೋಡಿ ದಾನ ಮಾಡಬಹುದು ಅಂತಲ್ಲ ದಾನ ಮಾಡಬೇಕು ಅಂತ ಹೇಳಿದಾರೆ ನಮ್ಮಲ್ಲಿ ಅಧಿಕ ಮಾಸದಲ್ಲಿ ನೀನು ಏನು ದುಡಿತೀಯಲ್ಲ ನಿನ್ನ ದುಡಿಮೆಯಲ್ಲಿ ಯಥಾಶಕ್ತಿ ನೀನು ದಾನ ಮಾಡಬೇಕು ಎಷ್ಟು ಜಾಸ್ತಿ ಆಗ್ತದೋ ಅಷ್ಟು ದಾನಗಳನ್ನು ಮಾಡು ಯಾಕೆ ಅಂತಂದ್ರೆ ಅಧಿಕ ಮಾಸದಲ್ಲಿ ಮಾಡುವ ದಾನಕ್ಕೆ ಅಧಿಕವಾದಂತಹ ಪುಣ್ಯ ಬರ್ತದೆ ನೀನು ಒಂದು ಅಧಿಕ ಮಾಸದಲ್ಲಿ ಯಾವ ಮನುಷ್ಯ ಒಂದು ಸಾಮಾನ್ಯವಾಗಿ ನೀವು ಒಂದು ಹತ್ತು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿನ ಪುಣ್ಯ ಬರ್ತದೆ ಅಂದರೆ ಅಧಿಕ ಮಾಸದಲ್ಲಿ ಹತ್ತು ರೂಪಾಯಿ ದಾನ ಮಾಡಿದ್ರೆ ಅವನು ಒಂದು ಇಪ್ಪತ್ತು ರೂಪಾಯಿ ದಾನ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಅಂದರೆ ಅಧಿಕವಾಗಿ ಪುಣ್ಯ ಬರ್ತದೆ ಗ್ರಹಣದ ಸಮಯದಲ್ಲಿ ಹೇಗೋ ಹಾಗೆ ಈ ಮಾಸ ಪೂರ್ಣವಾಗಿ ನಿಮಗೆ ಅಧಿಕ ಪುಣ್ಯವಾಗಿ ಬರ್ತದೆ ಆದ್ರಿಂದ ದಾನ ಮಾಡು ಅಂತ ಹೇಳಿದು ಶಾಸ್ತ್ರದಲ್ಲಿ ಅಧಿಕ ಮಾಸದಲ್ಲಿ ದಾನಗಳನ್ನೇ ಮಾಡಲಿಕ್ಕೆ ಹೇಳಿದ್ದಾರೆ ಹೆಚ್ಚು ಇನ್ನು ಆರಾಧನೆ ವಿಚಾರಕ್ಕೆ ಬಂದ್ರೆ ಯಾವ ದೇವತಾ ಮಾಡಬೇಕು ನಾರ್ಮಲ್ ಆಗಿ ಹೇಳಿರ್ತಕ್ಕಂಥದ್ದು ಶ್ರೀಮನ್ನಾರಾಯಣನ ಆರಾಧನೆಯನ್ನ ಮಾಡಬೇಕು ಪ್ರತಿ ದಿವಸ ಬೆಳಗ್ಗೆ ಎದ್ದು ವಿಷ್ಣು ಸಹಸ್ರನಾಮವನ್ನು ಪಾರಣ ಮಾಡತಕ್ಕಂಥದ್ದು ಅಷ್ಟಾಕ್ಷರಿ ಜಪ ಅಂತ ಇರುತ್ತೆ ಓಂ ನಮೋ ನಾರಾಯಣಾಯ ಇದು ಅಷ್ಟಾಕ್ಷರಿ ಜಪ ಇದು ಈ ಅಷ್ಟಾಕ್ಷರಿ ಜಪವನ್ನ ಪ್ರತಿ ದಿವಸ ಒಂದು ಕನಿಷ್ಠ ಪಕ್ಷ ಒಂದು ಸಾವಿರದ ಎಂಟಾರು ಅಷ್ಟಾಕ್ಷರಿ ಜಪ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ ಅಂತ ಜಪ ಮಾಡ್ಕೊಂಡು ಕುತ್ಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠ ಸೂರ್ಯೋದಯಕ್ಕೆದ್ದು ಅಷ್ಟಾಕ್ಷರಿ ಜಪವನ್ನು ಮಾಡಿದ್ರೆ ಅಧಿಕ ಮಾಸದಲ್ಲಿ ಅಧಿಕವಾದ ಪುಣ್ಯ ಅದರ ನಂತರ ದಾನಾದಿ ಪ್ರತಿದಿನ ನೀವು ಅನ್ನ ಆ ಅನ್ನಾಹಾರಗಳು ಮಧ್ಯಾಹ್ನ ಸೇವಿಸುವ ಮುನ್ನ ನೀವು ದಾನ ಮಾಡಿ ಅನ್ನಾಹಾರಗಳನ್ನು ಸೇವಿಸಬೇಕು ಅಧಿಕ ಮಾಸದಲ್ಲಿ ಅಂತ ಹಾಗೆ ಮಾಡಿದಾಗ ನಿಮಗೆ ಅಚ್ಚು ಹೆಚ್ಚಿನದಾದಂಥ ಪುಣ್ಯಗಳು ಹಾಗೂ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಎಷ್ಟು ಜನಕ್ಕೆ ಮದುವೆ ಆಗ್ತಾ ಇರೋದಿಲ್ಲ ಎಷ್ಟು ಜನಕ್ಕೆ ಮಕ್ಕಳಾಗ್ತಾ ಇರೋದಿಲ್ಲ ಆರೋಗ್ಯ ಸೇರಿಲ್ಲ ಉದ್ಯೋಗ ಇಲ್ಲ ವ್ಯಾಪಾರ ಇಲ್ಲ ಮಾಟಮಂತ್ರ ದೃಷ್ಟಿದೋಷ ಏನೇನೋ ಸಮಸ್ಯೆಗಳು ಮನುಷ್ಯ ಅಂದಮೇಲೆ ಸಮಸ್ಯೆ ಇದ್ದಿದ್ದೆ ಸೊ ಅದರಿಂದ ಆ ಎಲ್ಲ ಸಮಸ್ಯೆಗಳ ಪರಿಹಾರ ಉಪಾಯವಾಗಿ ಅಧಿಕ ಮಾಸದಲ್ಲಿ ದೇವತಾರಾಧನೆಗಳು ಮಾಡ್ತಕ್ಕಂಥದ್ದು ವಿಶೇಷವಾದ ಫಲವನ್ನು ಕೊಡ್ತದೆ ಇನ್ನು ಅಧಿಕ ಮಾಸದಲ್ಲಿ ಯಾವ ರೀತಿಯಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾವು ಅಧಿಕ ಮಾಸದಲ್ಲಿ ಎಚ್ಚರಿಕೆ ಇನ್ ದ ಸೆನ್ಸ್ ಆ ಒಂದು ಮಾಸದಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡಿ ನಾನು ಮುಂದೆ ದ್ವಾದಶ ರಾಶಿಗಳಿಗೂ ಎಚ್ಚರಿಕೆಗಳನ್ನು ಕೊಡ್ತೇನೆ ನಿಮ್ಮ ನಿಮ್ಮ ರಾಶ್ಯಾನುಸಾರವಾಗಿ ಗ್ರಹಗಳ ಸ್ಥಿತಿ ಈ ಬಾರಿಯ ಅಧಿಕ ಮಾಸದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡಿಕೊಂಡು ಯಾರ್ಯಾರು ಯಾವ ಯಾವ ರಾಶಿಯವರು ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನೋಡ್ಕೊಳ್ಳೋಣ ಸಾಮೂಹಿಕವಾಗಿ ನಾನು ಹೇಳ್ತೇನೆ ಈ ಯಾರೋ ಅರ್ಜೆಂಟ್ ಮಾಡಿದ್ರು ಅಂತಲೋ ಈಗ ಯಾರು ನಿಮ್ಮ ಯಾರೋ ಒಬ್ಬರು ಈಗ ಮನೆ ಕಟ್ಟಿಸ್ತಾ ಇರ್ತಾರೆ ಹೇ ಮನೆಯೆಲ್ಲ ರೆಡಿ ಆಗ್ಬಿಟ್ಟಿದೆ ಅರ್ಜೆಂಟ್ ಮಾಮಣ್ಣ ಮಾಮಣ್ಣ ಅಂತೇಳ್ಬಿಟ್ಟು ಸಡನ್ನಾಗಿ ಗೃಹ ಪ್ರವೇಶ ಮಾಡಿಬಿಡೋದು ಅಥವಾ ಗಂಡಿನ ಕಡೆಯವರು ಅರ್ಜೆಂಟ್ ಮಾಡಿದ್ರು ಹೆಣ್ಣಿನ ಕಡೆ ಅರ್ಜೆಂಟ್ ಮಾಡಿದ್ರು ಅಂತ ಮದುವೆ ಮಾಡಿಬಿಡೋದು ಆ ಥರ ಈ ತರಹದ ಕೆಲಸ ಕಾರ್ಯಗಳನ್ನ ದಯವಿಟ್ಟು ಎಚ್ಚರಿಕೆ ವಹಿಸಿ ಮಾಡಬೇಡಿ ವೃದ್ಧಿ ಕಾರ್ಯಗಳನ್ನ ಯಾವುದೂ ಸಹ ಅನಿವಾರ್ಯ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ನಮ್ಮಲ್ಲಿ ಈ ಪದ್ಧತಿ ಇಲ್ಲ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಅಧಿಕ ಮಾಸದಲ್ಲಿ ಏನಾದರೂ ಈ ತರ ವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ದುಃಖವನ್ನು ಅನುಭವಿಸಬೇಕಾಗ್ತದೆ ಅಂತ ಈ ಅಧಿಕ ಮಾಸ ಎಲ್ಲರಿಗೂ ಕೂಡ ಅನ್ವಯಿಸುತ್ತಾ ಅಂದ್ರೆ ಕೆಲವರು ಮಾಡ್ತಾರೆ ಶುಭ ಕಾರ್ಯಗಳನ್ನು ಮಾಡ್ತಾರೆ ಅಥವಾ ಏನೋ ಒಂದು ಮನೆಯಲ್ಲಿ ಕಾರ್ ತಗೋಬೇಕು ಅಂದ್ರೆ ಅದನ್ನು ತೆಗೆದುಕೊಳ್ತಾರೆ ಮುಂದೆ ಯಾವ ರೀತಿ ಅದು ಪರಿಣಾಮ ಉಂಟಾಗುತ್ತೆ ಪಂಚಾಂಗ ಹೇಗೆ ಎಲ್ಲರಿಗೂ ಅನ್ವಯಿಸುತ್ತೋ ಅಧಿಕ ಮಾಸವೂ ಎಲ್ಲರಿಗೂ ಅನ್ವಯಿಸುತ್ತೆ ಈಗ ನನಗೆ ಅಮಾವಾಸ್ಯೆ ಅಂದರೆ ನಿಮಗೆ ಪಾಡ್ಯ ಆಗೋಕ್ಕಾಗಲ್ಲ ನಿಮಗೂ ಅಮಾವಾಸ್ಯೆನೇ ಆಗಬೇಕಾಗತ್ತೆ ಏನಾಗುತ್ತೆ ಸಮಯದ ವ್ಯತ್ಯಾಸ ಆಗ್ಬೋದು ಅಂದರೆ ನನಗೆ ಎಂಟು ಗಂಟೆಗೆ ಅಮಾವಾಸ್ಯೆ ಮುಗಿಯುತ್ತೆ ಅಂದರೆ ನಿಮಗೆ ಒಂಬತ್ತುವರೆ ಮುಗಿಯುತ್ತೆ ನಮ್ಮ ಪಂಚಾಂಗದ ಪ್ರಕಾರ ಅಂತ ನೀವು ಹೇಳಿಕೊಳ್ಳೇಬಹುದೇ ವಿನ ಇಲ್ಲವೇ ಇಲ್ಲ ನನಗೆ ಅಂತ ಹೇಳಲಿಕ್ಕಾಗಲ್ಲ ಅದೇ ಥರ ಈ ಅಧಿಕ ಮಾಸವನ್ನು ಸಹ ಅಷ್ಟೇ ಅದರ ಗೃಹಸ್ಥಿತಿಗಳ ಪ್ರಭಾವವು ಅಷ್ಟೇ ಅದರ ಆಚರಣೆಯೂ ಅಷ್ಟೇ ಪ್ರತಿಯೊಬ್ಬರಿಗೂ ಸಹ ಅನ್ವಯಿಸುವಂಥದ್ದೇ ಇಲ್ಲಿ ನೋಡಿ ಈ ಶಾಸ್ತ್ರವನ್ನು ಬರಿಬೇಕಾದ್ರೆ बर, ಅವಾಗ ಯಾವುದೋ ಒಂದು ಚತುಶಕ್ರ ವಾಹನವೂ ದ್ವಿಚಕ್ರ ವಾಹನಗಳು ಇರಲಿಲ್ಲ ಆಯ್ತಾ ಸೊ ಹೊಸದಾಗಿ ಪರಿಚಯ ಮಾಡ್ದಲ್ಲ ಸೊ ಆದ್ರಿಂದಾಗ ಅವರು ಅದರ ಖರೀದಿ ಅಥವಾ ಮಾರಾಟದ ವಿಚಾರಗಳಲ್ಲೆಲ್ಲ ಮಾಡಿಲ್ಲ ವೃದ್ಧಿ ಕಾರ್ಯ ಅಂದ್ರೆ ಯಾವುದನ್ನ ನೀನು ಆಶ್ರಯಿಸಿ ಮುಂದೆ ಏನೋ ವೃದ್ಧಿಯಾಗಬೇಕು ಆಗ್ಬೇಕು ಅಂತ ಏನೇನೋ ಹೊಸದಾಗಿ ನೀನು ಮಾಡ್ತೀಯಲ್ಲ ಅಂತಹ ಕಾರ್ಯಗಳನ್ನು ಮಾಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಹಾಗಿದ್ದಾಗ ನಮ್ಗೆ ಇದೆಲ್ಲದೂ ಬಂದ್ಬಿಡುತ್ತೆ ಅದರಲ್ಲಿ ಸೊ ಅಧಿಕ ಮಾಸಪ್ಪ ಈ ತಿಂಗಳು ಬೇಡ ಮುಂದಿನ ತಿಂಗಳು ತಗೋ ಅನ್ನೋದ್ದು ಅಧಿಕ ಮಾಸ ಬೇಡ ಈ ತಿಂಗಳು ನೀನು ಮದುವೆ ಬೇಡ ಮುಂದಿನ ತಿಂಗಳು ಈ ಥರ ಮುಂದೆ ಹಾಕೋ ಅದರ ಇಲ್ಲ ನಾವು ಅದನ್ನು ಕೇಳಲ್ಲ ನಾವು ಹೆಂಗೆ ಹೋಗ್ತೀವಿ ಅಂತಂದ್ರೆ ಅದಕ್ಕೆ ನಮ್ದು ಯಾವುದು ಇರಲ್ಲ ಯಾಕೆ ಅಂತಂದ್ರೆ ಅದರ ಮುಂದಿನ ಲಾಭ ನಷ್ಟಗಳಿಗೆ ಅವರೇ ಜವಾಬ್ದಾರರು ಸೊ ಅದರಿಂದ ಅವರ ರಿಸ್ಕ್ ಅದು